ಸರ್ ನಮಸ್ಕಾರ ಇದು ರಾಘವೇಂದ್ರ ಶರ್ಮಾ ಮಾತಾಡ್ತಾ ಇರೋದು ಈಗ ಮೂರು ಚೂದ ಕೆಳಗಡೆ ಒಬ್ಬ ವ್ಯಕ್ತಿ ಬಂದ ನನ್ನ ಹತ್ರ ಆಫೀಸ್ಗೆ ಅವನ ಹೆಸರು ಮಿಸ್ಟ್ ಮಂಜುನಾಥ್ ಅಂತ ಹೇಳಿ ಅವನು ಗ್ಯಾಸನ್ನು ಸಿಲಿಂಡ್ರುಗಳನ್ನು ಹಂಚಕ್ಕಂಥ ಕೆಲಸ ಮಾಡ್ತಾನೆ ಕಂಪ್ನಿ ಒಳಗಡೆ ಅವನು ಹೇಳಿದ ನನಗೊಂದು ನಾಲ್ಕು ದಿವಸದಿಂದ ನನಗೆ ಹೆಂಗೆಂಗೋ ಆಗ್ತಾಯಿದೆ ಅಂತ ಹೆಂಗೆಂಗೋ ಅಂದರೆ ಹೇಗಪ್ಪ ಏನಾಗ್ತಿದೆ ಅಂತ ಕೇಳಿದೆ ನನಗೆ ಎಲ್ಲಿಬೇಕಲ್ಲೇ ಬಿದ್ದೋಗಬೇಕು ಅನ್ನಿಸ್ತಿದೆ ನನಗೆ ನಾನು ನೇಣಾಕೋಬೇಕು ಅನ್ನಿಸ್ತಾ ಇದೆ ನಾನು ಹೋಗಿ ಯಾವುದಾರು ಲಾರಿ ಬಂದರೆ ನಾನು ಹೋಗಿ ನಾನೇ ಇದ್ದೀನಿ ಬೀಳಬೇಕು ಅಂತ ಹೇಳಿ ಬಿದ್ದು ಬಿಟ್ಟಿದ್ದಾನಂತಾಗಲೇ ಯಾರೋ ನೋಡಿದವರು ಇಬ್ಬರು ಮೂರು ಜನ ಕರ್ಕೊಂಬಂದು ಎಳ್ಕಂಡು ಲಾರಿ ಟೈರ್ ಹತ್ರ ಹೋಗಬೇಕು ಅನ್ನೋ ಟೈಮ್ನಲ್ಲಿ ಎಳ್ಕೊಂಡಿದ್ದಾರೆ ಆದರೆ ಮೇಲೆ ಗೊತ್ತಾಗ್ತಿದೆ ನಾನು ಲಾರಿ ಕೆಳಗಡೆ ಬೀಳ್ತಾ ಇದ್ದೀನಿ ಆ ಥರ ಅನ್ನಿಸ್ತಾ ಇದೆ ಅಲ್ಲಿ ತನಕ ನಾನು ಗೊತ್ತಾಗ್ತಾಯಿಲ್ಲ ಒಟ್ಟಿಗಂತೂ ಬೀಳಬೇಕು ಸಾಯಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದ ಸರಿಪ್ಪ ಆಯಿತು ಇನ್ನೊಂದು ಗಂಟೆ ಬಿಟ್ವಾ ಅಂತ ಹೇಳಿದೆ ಅವನು ಹೋಗಿ ಆಯಿತು ಬಿಟ್ಟು ಬರ್ತೀನಿ ಅಂತ ಹೇಳಿದೆ ನಾನು ಏನು ಮಾಡಿದೆ ತಾವು ಹೇಳಿಕೊಟ್ಟಂಥ ಜಿನ್ಸ್ ಸಾಧನೆನ ನಾನು ಮಾಡ್ತಾಯಿದ್ದೀನಿ ಜಿನ್ ಸಾಧನೆ ಮಾಡುವಾಗ ನಾನು ನಿಮಗೆ ಕೇಳಿದೆ ಸರ್ ಸಾಧನೆ ಮಾಡ್ತಾಯಿದ್ದೀನಿ ನಾನು ಊದಿನ ಕಡ್ಡಿ ಹತ್ತರ ಎಲ್ಲ ನಾನು ಉಪಯೋಗಿಸ್ತಾ ಇದ್ದೀನಿ ಅದರ ಬೂದಿ ಎಲ್ಲ ಬರ್ತಾಯಿದೆ ಏನು ಮಾಡೋದು ಅಂತಂದರೆ ತಾವು ಹೇಳಿದ್ರಿ ಅದನ್ನ ಉಪಯೋಗಿಸಿ ಯಾವುದನ್ನು ವೇಸ್ಟ್ ಮಾಡಬೇಡಿ ಅಂತ ಅಂದ್ರಿ ನನಗೆ ಎಮರ್ಜೆನ್ಸಿಗೆ ನನಗೆ ಆ ಟೈಮಲ್ಲಿ ಅವನಿಗೆ ಯಂತ್ರ ಮಾಡಿಕೊಡ್ಲಿಕ್ಕೆ ಆಗಿಲ್ಲ ತಕ್ಷಣಕ್ಕೆ ನಾನು ಹೊಳೆದಿದ್ದು ಜೀನ್ ಸಾಧನ ಮಾಡಿರ್ತಕ್ಕಂಥ ಮಂತ್ರ ಜಪ ಮಾಡಿರ್ತಕ್ಕಂಥ ಬೂದಿ ಅದನ್ನು ಪೇಪರ್ ಪ್ಯಾಕೆಟ್ ಮಾಡಿದೆ ಒಂದು ಅರ್ಧ ಮುಕ್ಕಾಲು ಚಮಚ ಇರ್ಬೋದು ಪೇಪರ್ ಪ್ಯಾಕೆಟ್ ಮಾಡಿ ಸದ್ಯಕ್ಕೆ ಇದನ್ನ ಇಟ್ಕೋ ನಿನಗೊಂದು ಯಂತ್ರ ಕೊಡ್ತೀನಿ ಅಲ್ಲಿ ತನಕ ಇದನ್ನ ನಿನ್ನ ಸೇವ್ ಮಾಡುತ್ತೆ ಇಟ್ಕೊ ಹೇಳಿ ಅವ್ನು ಕ್ಲೀನಾಗಿ ಕವರ್ ಮಾಡಿ ಮೇಲುಗಡೆ ಭಾಗದಲ್ಲಿ ಇಟ್ಕೊ ಇದನ್ನ ಭಾಳ ಹುಷಾರಾಗಿಟ್ಕೊ ಬೀಳ್ಕೋಬೇಡ ಅಂತ ಅಂದೆ ಸರ್ ಅವನಿಗೆ ಇಟ್ಕೊಂಡ ತಕ್ಷಣವೇ ಏನಾಯಿತು ಆಮೇಲೆ ಏನಾಯಿತು ನನಗೆ ಬಂದು ಹೇಳು ಅಂತ ನಾನು ಹೇಳಿದೆ ಅವ್ನು ನಿನ್ನೆ ರಾತ್ರಿ ಬಂದಿದ್ದ ಬಂದುಬಿಟ್ಟು ಹೇಳ್ದ ಸರ್ ನಾನು ನಾರ್ಮಲಾಗಿ ಹೇಗಿದ್ದೀನೋ ಹಾಗಿದ್ದೀನಿ ನನಗೇನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ದೆ ಇರಲಪ್ಪ ಸದ್ಯಕ್ಕೆ ಇದೊಂದೇ ಅಲ್ಲ ಇನ್ನು ಯಂತ್ರ ಕೊಡೋ ತನಕ ಅದನ್ನು ಏನೂ ಮಾಡ್ಕೋಬೇಡ ಅಂತ ಹೇಳಿ ಕಳಿಸ್ದೆ ಗುರುಗಳ ಇದು ಏನಾಯಿತು ಅಂದರೆ ಆ ಒಂದು ಶಕ್ತಿ ಆ ಮಂತ್ರದ ಶಕ್ತಿ ಆ ಬೂದಿನಲ್ಲೂ ಕೂಡ ಬಹಳ ಅಗಾಧವಾಗಿ ತುಂಬಿದೆ ತುಂಬ ಖುಷಿಯಾಯಿತು ಆ ಮನುಷ್ಯ ಬಂದು ಹೇಳಿದಾಗ ನಾನು ಸಾಯಬೇಕು ಅಂತಿರ್ತಕ್ಕಂಥ ಉಳಿಸಿದ್ರಿ ಸಾರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಖುಷಿಪಟ್ಟು ಕೈ ಮುಗಿದು ಹೋದ ಸೊ ಅವೆಲ್ಲವೂ ಕೂಡ ನಿಮಗೆ ಸಮರ್ಪಣೆ ಮಾಡಿದ್ದೀವಿ ಕೂಡ ಯಾಕಂದರೆ ಇಷ್ಟು ದಿವಸ ನಾವು ಮಾಡ್ತಾ ಇದ್ದದ್ದನ್ನು ಈ ಥರ ಸಮರ್ಪಣೆ ಮಾಡಿದ್ದದನ್ನು ಹೇಳ್ತಾಯಿದ್ರು ಒಳ್ಳೇದಾಗ್ತಿದೆ ಅಂತ ಹೇಳ್ತಾಯಿದ್ರು ಆದರೆ ಸಾಯ್ತಕ್ಕಂಥ ಮನುಷ್ಯ ಬಂದು ನಮ್ಮನ್ನು ಉಳಿಸಿದ್ರಿ ಅಂತ ಕೈ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೋಗಿದ್ದು ಇದು ಫಸ್ಟ್ ಟೈಮು ಬೇರೆದೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾಯಿದ್ರು ಆದರೆ ಆ ಒಂದು ಭಾವನೆಗಳೇ ಬೇರೆ ಈ ಭಾವನೆಗಳೇ ಬೇರೆ ಆದರೆ ವಿತ್ ಶಾರ್ಟ್ಲಿ ಒನ್ ಡೇನಲ್ಲಿ ಬೇರೆ ಏನೂ ಮಾಡಿಸಿಲ್ಲ ಅವ್ನ ಜೊತೆ ಆ ದೇವಸ್ಥಾನಕ್ಕೆ ಹೋಗ್ಬಾ ಇಲ್ಲಿ ಹೋಗ್ಬಾ ಮತ್ತು ಅದ್ಯಾವುದು ಹೋಮ ಮಾಡಿಸು ಇದೇನು ಪುರೋಹಿತ್ರ ಹತ್ರ ಹೋಗಿ ನೋಡಿ ದಾನ ಕೊಟ್ಟು ಬಾ ಮಾಡಿಸಿಲ್ಲ ಕೊಟ್ಟಿರೋದು ಮುಕ್ಕಾಲು ಪ್ಯಾಕೆಟ್ ಆ ನಮ್ಮ ಮಂತ್ರ ಸಾಧನ ಬೂದಿ ಅಷ್ಟು ಕೆಲಸ ಮಾಡಿದೆ ತುಂಬ ಧನ್ಯವಾದಗಳು ಯಾಕೆಂದರೆ ನಾವು ಒಂದು ಸಾಧನೆ ಮಾಡಲಿಕ್ಕೆ ತಾವು ಒಂದು ದಾನಿ ತೋರಿಸ್ಕೊಟ್ರಿ ಆ ಸಾಧನೆನ ಕಲ್ತ್ಕೊಂಡಿದ್ದೀವಿ ಆ ಸಾಧನೆಯನ್ನು ನಾವು ಜನಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ ಅದೇ ಥರ ನಾನು ಮೊನ್ನೆ ತಮಗೆ ಹೇಳಿದ್ದೆ ನನ್ನ ಕುಟುಂಬದವ್ರಿಗೂ ನನ್ನ ಮಗು ಆಗ್ಲೆಲ್ಲ ಬೀಳ್ತಾಯಿತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ಎಂಟತ್ತು ಸಲ ಬೀಳ್ತಾಯಿತ್ತು ಇತ್ತು ಸುಮ್ಮ ಸುಮ್ಮನೆ ಬೀಳ್ತಾ ಇತ್ತು ಅದಕ್ಕೆ ಒಂದು ಆ ಜಿನ್ ಸಾಧನ ಯಂತ್ರವನ್ನು ಕೂಡ ಆ ಮಗು ಕಟ್ಟಿದೆ ಕಟ್ಟಿ ಇವತ್ತಿಗೆಲ್ಲ ಐದು ಆರು ದಿವಸ ಆಯಿತು ಅನಿಸುತ್ತೆ ಇವತ್ತಿನವ್ರಿಗೂ ನನ್ನ ಮಗು ಎಲ್ಲೂ ಬಿದ್ದಿಲ್ಲ ಅದನ್ನು ಮಗು ನನ್ನನ್ನು ಸೇಫ್ಟಿ ಮಾಡ್ತಾಯಿದೆ ಆ ಯಂತ್ರ ಕೂಡ ಸೊ ಖುಷಿಯಾಯಿತು ಗುರುಗಳೇ ನನಗೊಂದು ಸಾಧನೆ ಕಲಿಸಿದ್ರಿ ಸಾಧನೆ ಮಾಡದಂಥ ಒಂದು ಫಲವನ್ನು ನಾವು ಜನಗಳ ಮೇಲೆ ಕೊಟ್ಟರೂ ಕೂಡ ಅವರು ಖುಷಿಯಿಂದ ಹೇಳ್ತಾ ಇದ್ದಾರೆ ವಿತಿನ್ ಟೂ ಡೇಸ್ ಒಳಗಡೆಗೆ ತುಂಬ ಧನ್ಯವಾದಗಳು ನಮಸ್ಕಾರಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ